ಚರ್ಮಕ್ಕೂ ಬರಲ್ಲ, ನೀವು ಪಕ್ಕಕ್ಕೆ ಬರ್ತಾ ಇಲ್ಲ. ನಿಜ, ಇವತ್ತು ಇದು ಸಮಗ್ರವಾಗಿ ಇವ್ರು ಯಾರು 5-6 ಜನ ಸಿಕ್ಕಿದ್ದಾರೆ ಅಂತಲ್ಲ, ಇನ್ನೂ ಬಹಳ ಜನ ಇದ್ದಾರೆ. ಹುಲಿಯ ಉಗುರು, ಆಮೇಲೆ ಹುಲಿ ಚರ್ಮ, ಆನೆಗಳ ಕೊಂಬು, ಇವೆಲ್ಲ ತಗೊಂಡಿದಾರಲ್ಲ. ಆನೆಗಳ ಕೊಂಬ್ ತಗೊಂಡು ಸುಮ್ಮನೆ ಬಿಡ್ತೀರಾ? ಹುಲಿ ಚರ್ಮ ಹಾಕಿರ್ರು ಸುಮ್ಮನೆ ಬಿಡ್ತೀರಾ? ಬರೀ ಹುಲಿ ಉಗುರೊಂದೇ ಅಲ್ಲ, ಪ್ರಾಣಿಗಳನ್ನ ಯಾವ ರೂಪದಲ್ಲೂ ಕೊಂದು ಅದರ ಚರ್ಮ ಆಗಲಿ ಅದರ ಉಗುರಾಗಲಿ ಯಾವುದೇ ಉಪಯೋಗಿಸ್ತರು ಅದು ಅಪರಾಧ. ಆದ್ದರಿಂದ ಯಾರೋ ಒಬ್ಬರನ್ನ ಬಂಧನ ಮಾಡ್ದಂಗೆ ಮಾಡಿ ನೀವು ದೇಶಕ್ಕೆ ಕಣ್ಣೋರ್ಸೋದು ಬೇಡ. ಸಮಗ್ರವಾಗಿ ಇದ್ರಲ್ಲಿ ಯಾರೇ ದೊಡ್ಡವರಿರಲಿ, ಎಷ್ಟೇ ದೊಡ್ಡವರಿರಲಿ, ನಿಮ್ಗೆ ಹೇಳೋದಾದ್ರೆ ಪ್ರಧಾನಮಂತ್ರಿಯವರು ತಪ್ಪು ಮಾಡಿದ್ರೆ ತಪ್ಪು ಅನ್ನುವಷ್ಟು ತೀರ್ಮಾನ ಆಗಲೇಬೇಕು. ಅದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆ ಆಗಲೇಬೇಕು. ಎಲ್ಲೆಲ್ಲಿ ಉಗುರುಗಳನ್ನ ಧರಿಸಿದ್ದಾರೆ, ಯಾವ್ಯಾರಿಂದ ಪಡೆದಿದ್ದಾರೆ, ಎಲ್ಲಿ ಹುಲಿಗಳು ಸತ್ತಿವೆ, ಇದೆಲ್ಲವನ್ನೂ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ಅದೇ ಅದನ್ನೇ ಈಗ ನೀವು ತೀರಿ ಮತ್ತೆ ಹುಲಿಗೆ ಬರ್ತಾ ಇದ್ದೀರಿ. ಏನು ಉಗುರಿಗೆ, ಹುಲಿ ಉಗುರಿಗೆ ಬರ್ತಾ ಇದ್ದೀರಿ ಹೊರತು ಚರ್ಮಕ್ಕೂ ಬರಲ್ಲ, ನೀವು ಪಕ್ಕಕ್ಕೆ ಬರ್ತಾ ಇಲ್ಲ. ನಿಜ, ಇವತ್ತು ಇದು ಸಮಗ್ರವಾಗಿ ಇವ್ರು ಯಾರು 5-6 ಜನ ಸಿಕ್ಕಿದ್ದಾರೆ ಅಂತಲ್ಲ, ಇನ್ನೂ ಬಹಳ ಜನ ಇದ್ದಾರೆ. ಹುಲಿಯ ಉಗುರು, ಆಮೇಲೆ ಹುಲಿ ಚರ್ಮ, ಆನೆಗಳ ಕೊಂಬು, ಇವೆಲ್ಲ ತಗೊಂಡಿದಾರಲ್ಲ. ಆನೆಗಳ ಕೊಂಬ್ ತಗೊಂಡು ಸುಮ್ಮನೆ ಬಿಡ್ತೀರಾ? ಹುಲಿ ಚರ್ಮ ಹಾಕಿರ್ರು ಸುಮ್ಮನೆ ಬಿಡ್ತೀರಾ? ಬರೀ ಹುಲಿ ಉಗುರೊಂದೇ ಅಲ್ಲ, ಪ್ರಾಣಿಗಳನ್ನ ಯಾವ ರೂಪದಲ್ಲೂ ಕೊಂದು ಅದರ ಚರ್ಮ ಆಗಲಿ ಅದರ ಉಗುರಾಗಲಿ ಯಾವುದೇ ಉಪಯೋಗಿಸ್ತರು ಅದು ಅಪರಾಧ. ಆದ್ದರಿಂದ ಯಾರೋ ಒಬ್ಬರನ್ನ ಬಂಧನ ಮಾಡ್ದಂಗೆ ಮಾಡಿ ನೀವು ದೇಶಕ್ಕೆ ಕಣ್ಣೋರ್ಸೋದು ಬೇಡ. ಸಮಗ್ರವಾಗಿ ಇದ್ರಲ್ಲಿ ಯಾರೇ ದೊಡ್ಡವರಿರಲಿ, ಎಷ್ಟೇ ದೊಡ್ಡವರಿರಲಿ, ನಿಮ್ಗೆ ಹೇಳೋದಾದ್ರೆ ಪ್ರಧಾನಮಂತ್ರಿಯವರು ತಪ್ಪು ಮಾಡಿದ್ರೆ ತಪ್ಪು ಅನ್ನುವಷ್ಟು ತೀರ್ಮಾನ ಆಗಲೇಬೇಕು. ಅದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆ ಆಗಲೇಬೇಕು. ಎಲ್ಲೆಲ್ಲಿ ಉಗುರುಗಳನ್ನ ಧರಿಸಿದ್ದಾರೆ, ಯಾವ್ಯಾರಿಂದ ಪಡೆದಿದ್ದಾರೆ, ಎಲ್ಲಿ ಹುಲಿಗಳು ಸತ್ತಿವೆ, ಇದೆಲ್ಲವನ್ನೂ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.